ಬೇರೆ ಏನಾದ್ರು ಬೇಕಿತ್ತಾ? ಏನು ಇಲ್ಲ. ರೂಮ್ ಬಿಟ್ಟು ಯಾಕೆ ಬಂದೆ? ಓದ್ತಾ ಇದ್ದೆ. ಹಾಗೆ ನೀನ್ ಇಲ್ಲಿದ್ಯಾ ಅಂತ ನೋಡಕ್ ಬಂದೆ. ನಿನ್ಗೆ ಯಾಕಿದೆಲ್ಲ ಬಾಗ್ಲಕೊಂಡು ಮಲ್ಗು ಅಂತ ಹೇಳಿದ್ದೆ ತಾನೆ? ನನಗ್ ರೂಮಲ್ಲಿ ಮಲ್ಕೊಳಕ್ ಹೇಳಿ ನೀನ್ ಇಲ್ಲಿ ಬಂದು ಮಲ್ಗಿದ್ಯಲ್ಲ, ಕಷ್ಟ ಆಗ್ತಿಲ್ವಾ? ಏನ್ ಮಾಡೋದು, ಇನ್ನೊಂದು ರೂಮ್ ಸಿಗ್ಲಿಲ್ಲ, ಅದಕ್ಕೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಗೋಣ ಅಂತ ಬಂದೆ. ಈಗಲೇ ರಾತ್ರಿ ಆಗಿದೆ, ಇನ್ ಸ್ವಲ್ಪ ತಮಿಳು ಬೆಳಗಾಗುತ್ತೆ, ಸ್ನಾನ ಮಾಡ್ಕೊಂಡು ಹೊರಟ್ರ ಆಯ್ತು. ನೀನ್ ಇಲ್ಲಿ ಮಲ್ಗೋದು ನಂಗ್ಯಾಕೋ ಸರಿ ಕಾಣಿಸ್ತಾರ? ಬೇರೆ ದಾರಿ ಇಲ್ವಲ್ಲ. ವಾ, ರೂಮಲ್ಲೇ ಮಲ್ಕೋ. ರೂಮಲ್ಲ ನಾನ? ಯಾಕೆ ರೂಮಲ್ಲಿ ಮಲ್ಗಲ್ವಾ? ಇಲ್ಲ, ನಾನು ಅಲ್ಲಿದ್ರೆ ನಿಂಗೆ ಓದಕ್ ಆಗೋದಿಲ್ಲ, ನೀನ್ ಓದ್ತಾ ಇದ್ರೆ ಲೈಟಲ್ಲಿ ನಂಗೆ ನಿದ್ದೆ ಬರೋದಿಲ್ಲ, ನನ್ನ ನೋಡ್ರೆ ನಿನ್ ಕೋಪ ಬರುತ್ತೆ. ಮತ್ತೆ ಹೇಗ್ ಓದ್ತೀಯಾ? ನನ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡ, ಹೋಗ್ ಮಲ್ಕೋಗು. ನೀನ್ ನಡಿ ಅನ್ನಲ್ಲ, ನಿನ್ನ ಚೆನ್ನಾಗ್ ನೋಡ್ಕೊಬೇಕು, ಎಕ್ಸಾಮ್ ಚೆನ್ನಾಗ್ ಮಾಡ್ಬೇಕು, ಜೋಪಾನ ಊರಿಗೆ ಕರ್ಕೊಂಡು ಹೋಗ್ಬೇಕು. ಆ ಕರ್ತವ್ಯ ನಾನ್ ಮಾಡ್ತಾ ಇದ್ದೀನಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನಗ್ ಮಾತ್ರ ಕರ್ತವ್ಯನಾ? ನನ್ಗೇನು ಇಲ್ವಾ, ಸುಮ್ನೆ ನಡಿ. ಬೇಡ ಅನ್ಕೊಂತ. ನೀನ್ ಬರಲ್ಲ ಅಂದ್ರೆ ನಾನು ಇಲ್ಲೇ ಎಲ್ಲಾದ್ರೂ ಮಲ್ಕೋತೀನಿ. ಸರಿ ನಡಿ, ಬರ್ತೀನಿ. ನೀರಲ್ಲಿ ಹೋಮ್ ಆಗೋಯ್ತು. ಈ ಸಿನಿಮಾದಲ್ಲಿ ಇಂಟರ್ವ್ಯೂ ಬಂದಾಗ ಟ್ವಿಸ್ಟ್ ಕೊಡ್ತಾರಲ್ಲ, ಆ ರೀತಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮ ಹೋಗಿ ಮಲಗಿರ್ತಾನಲ್ಲ ಆ ಟೈಮಿಗೆ, ಆ ಪುಣ್ಯಾತ್ಮಿ ಹೋಗಿ ನಮ್ ಹೋಮನೆಲ್ಲ ನೀರಲ್ಲಿ ಕದಡಿ ಹಾಳು ಮಾಡ್ಬಿಟ್ರು ಮೇಡಮ್. ಅಂತದೇನಾಯ್ತು ಈಗ? ಅಯ್ಯೋ, ಈ ಪುಣ್ಯಾತ್ಮಿ ಹೋಗಿ ಮಲಗಿದ್ದವನ ರೀ, ಯಾಕ್ರಿ ಹೊಲ್ಗು ಮಲ್ಗಿದ್ದೀರಿ? ಬನ್ನಿ ಮಳಗ್ ಮಲ್ಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ರು ಮೇಡಮ್. ಏನ್ ಮೇಡಮ್ ಹೀಗಾಗೋಯ್ತಲ್ಲ ಕತೆ? ಅದೇ ನಮ್ಗೂ ಅರ್ಥ ಆಗ್ತಿಲ್ವಲ್ಲ. ರೂಮಳಗ್ ಹೋದ್ಮೇಲೆ ಏನಾದ್ರೂ ಗಲಗಲ ಆಗತ್ತ ಮೇಡಮ್? ಗಲಗಲನ? ಏನದು? ಅದು ಇಬ್ರು ಜೋಡಿಯಾಗಿ ರೂಮಳಗ್ ಹೋಗ್ತಿದ್ದಾರೆ, ಬಾಗ್ಲು ಹಾಕೊಂಡಿದ್ದಾರೆ, ಆಮೇಲೆ ಏಯ್ ಸುಮ್ಮಿರೋ, ಮೊದ್ಲೇ ನಾನಲ್ಲಿ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಬಂದು ತುಪ್ಪ ಸುರಿಬೇಡ. ನಿಮ್ಮಲ್ಲಿಗೆ ಬೆಳಿಗ್ಗೆ ಬಂದು ನೋಡ್ತೀನಿ. ಅವ್ರು ಬಾಗ್ಲ ಹಾಕಿದ್ದಾರೆ, ನೀವ್ ನೋಡಿದ್ರೆ ಏನು ಕಾಣಲ್ಲ. ಸುಮ್ಮನೆ ಮಲ್ಕೊಳ್ಳಿ, ಗುಡ್ ನೈಟ್. ಏನ್ ಮಾಡ್ತಿದ್ಯಾ? ನಾನ್ ನೆಲದ ಮೇಲೆ ಮಲ್ಕ್ತೀನಿ, ನೀನ್ ಆರಾಮಾಗಿ ಬಿಟ್ ಮೇಲೆ ಮಲ್ಕೋ. ನಾನ್ ಹೇಗಿದ್ರು ಮಲ್ಗಲ್ಲ, ಓದ್ಬೇಕು. ಹಾಸಿಗೆ ಮೇಲೆ ಮಲ್ಕೋಬೋದಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿನ್ ನಿದ್ದೆ ಬಂದಾಗ ನನ್ನ ಎಬ್ಸು.
ಮಧು ಏನಾಯ್ತು ಯಾಕೆ ಹೆದರ್ಕೊಂಡೆ ನೀನು ಯಾವಾಗ ಅಲ್ಲಿ ಹೋದೆ ನನಗೆ ಎಚ್ಚರ ಆಯ್ತು ನೋಡಿದಾಗ ನೀನು ಮುದ್ರಕೊಂಡು ಮಲಗಿದ್ದೆ ಆರಾಮಾಗಿ ಮಲಗಲಿ ಅಂತ ಎದ್ದು ಬಂದು ಇಲ್ಲಿ ಕಣ್ಣು ಮುಚ್ಚಿದೆ ಯಾಕೆ ಏನಾಯ್ತು ಏನಿಲ್ಲ ಏನೋ ಕನಸು ಅದಕ್ಕೆ ಹೇಳಿದ್ದು ನಾನಿಲ್ಲಿದ್ರೆ ನಿಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ ಅಂತ ನೋಡು ನಿದ್ದೆ ಹೊರಟಾಯ್ತು ನೀನೇ ಕಚೇರಲ್ಲೇ ಕೂತ್ಕೊಂಡು ಮಲ್ಕೋತೀಯ ಇಲ್ಲ ಬಂದು ಮಲ್ಕೋಬೋದಲ್ಲ ಅದು ಎಕ್ಸಾಮ್ ಸೆಂಟರ್ ಎಲ್ಲಿ ಅಂತ ವಿಚಾರಿಸ್ಕೊಂಡ ವಿಚಾರಿಸ್ಕೊಂಡೆ ಇಲ್ಲೇ ಹತ್ರದಲ್ಲಿ 2 ಕಿಲೋಮೀಟರ್ ಆಗುತ್ತೆ ಕಾರಲ್ಲಿ ಹೋದ್ರೆ ಒಂದು 5 ನಿಮಿಷ ಹೋಗ್ಬಿಡ್ಬೋದು ಸರಿ ಹಾಗಾದ್ರೆ ನಾನು ರೆಡಿ ಹೊರಡಣ ನೀನು ಆಲ್ ಟಿಕೆಟ್ ಪೆನ್ನು ನಿಂಗೆ ಏನೇನು ಬೇಕು ಎತ್ಕೊಂಡ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲ ಬ್ಯಾಗಲ್ಲೇ ಇದೆ ನಿಂದೆಲ್ಲ ಆಯ್ತಾ ನಂದು ಇಲ್ಲಿ ಅಲ್ಲ ಇದು ಕುಂಕುಮ ಹಣೆಗೆ ಹಚ್ಕೋ ಇದೇನಕ್ಕೆ ಇದು ನೀನ್ ಎಕ್ಸಾಮ್ ಚೆನ್ನಾಗಿ ಮಾಡ್ಲಿ ಅಂತ ಊರಿಂದ ಬರ್ತಾ ಅರ್ಚನೆ ಮಾಡಿಸಿದ್ದು ಹಣೆಗೆ ಹಚ್ಕೋ ಒಳ್ಳೇದಾಗುತ್ತೆ ಇದನ್ನ ಹಚ್ಕೊಂಡ್ರೆ ಎಕ್ಸಾಮ್ ಚೆನ್ನಾಗತ್ತ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬರಿಬೇಕು ಆಗ ರಿಸಲ್ಟ್ಸ್ ಚೆನ್ನಾಗಿ ಬರೋದು ಅದು ಕರೆಕ್ಟೆ ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಆಶೀರ್ವಾದ ಬೇಕಲ್ಲ ಹಚ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ನಂಬಿಕೆ ತಗೋ ಸರಿ ದೇವ್ರ ಹತ್ರ ನಿನ್ಗೆ ಅಂತ ಏನ್ ಕೇಳ್ಕೊಂಡೆ ನನ್ಗೆ ಅಂತ ಏನ್ ಬೇಡ್ಕೊಂಡಿಲ್ಲ ನೀನ್ ಎಕ್ಸಾಮ್ ಚೆನ್ನಾಗಿ ಮಾಡ್ಲಿ ಅಂತ ಕೇಳ್ಕೊಂಡೆ ನೀನ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರೆ ಹಂಗಷ್ಟು ಸಾಕು ಸರಿ ಹೊರಡಣ ಹೊರಡೋಣ ಎಲ್ಲ ತಗೊಂಡಲ್ವಾ ಸರ್ ಅಕೌಂಟ್ ಎಲ್ಲ ರೆಡಿ ಇದೆ ಮತ್ತೆ ಆ ಬ್ಯಾಂಕಿಗೆ ಕಟ್ಟಕ್ಕೆ ಅಮೌಂಟು ರೆಡಿ ಇದೆ ಮಾಧವ್ ಬಂದ ತಕ್ಷಣ ಕಳಿಸ್ತೀನಿ ಸರ್ ಓಕೆ ಸರ್ ನಾವು ಹೊರಗಡೆ ಹೋಗ್ತಾ ಇದ್ವಿ ಹಾಸ್ಟೆಲ್ ರೂಮ್ ಕ್ಲೀನ್ ಮಾಡಿ ಮಾಧವ್ ಅವ್ರು ಹೋಗ್ಬಿಟ್ರು ನಾನು ಇಲ್ಲೇ ಇದ್ದೀನಲ್ಲ ಮೇಡಮ್ ಅಲ್ಲ ಕೂಲ್ ಕೂಲ್ ಮೇಡಮ್ ಕೂಲ್ ನಂತರ ಯಾಕೆ ಟೆನ್ಷನ್ ಆಗ್ತೀರಿ ಇಲ್ಲ ಅಂದ್ರೆ ಬಿ ಪಿ ಬರುತ್ತೆ ಬಿ ಪಿ ಇಂದ ಶುಗರ್ ಬರುತ್ತೆ ಶುಗರ್ ಇಂದ ಕೊರೋನಾ ಬರುತ್ತೆ ಶುಗರ್ ಇಂದ ಕೊರೋನಾ ಬರಲ್ಲಪ್ಪ ಗ್ಯಾಂಗ್ರೀನ್ ಅಂತದೇನೋ ಬರುತ್ತೆ ಯಾವ್ದೋ ಒಂದು ಬರುತ್ತಲ್ಲ ಮೇಡಮ್ ರೂಮ್ ಇಂದ ಹೋಗ್ಬೋದು ಆದ್ರೆ ಹೋಟ್ಲ್ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ ನೋಡ್ತೀರಿ ನಾನು ಏನ ಮಾಡ್ತೀನಿ ಅಂತ ಹ
ಹೇಳ ಮಾಧವ. ಹಲೋ, ಇಬ್ರು ಕೆಳಗಡೆ ಬರ್ತಾ ಇದಾರೆ, ಅದರಲ್ಲಿ ವೈಟ್ ಸೀರೆ ಉಟ್ಕೊಂಡವರು, ಅದರಲ್ಲಿ ಡಾರ್ಕ್ ಗ್ರೀನ್ ವ್ಯಾನಿಟಿ ಬ್ಯಾಗ್ ಒಳಗೆ ಹಾಲ್ ಟಿಕೆಟ್ ಇದೆ. ಎಗರ್ಸು ಬಿಡು, ಯಾವನಾದ್ರೂ ಎದುರಿಗೆ ಬಂದ್ರೆ ಎಗರ್ಸಿ ಎದೆ ಗೊತ್ಬಿಡು. ಮಿಸ್ ಮಾಡ್ಬೇಡ. ಆಗಲ್ಲ ಆಗಲ್ಲ, ಇದುವರೆಗೂ ನಾವು ಯಾವ್ದಾದ್ರು ಮಿಸ್ ಮಾಡಿದೀವ? ನೀನು ಮಿಸ್ ಮಾಡಿದ್ರು ನನ್ನ ಗಮನಕ್ಕೆ ಬರೋದೇ ಇಲ್ವಲ್ಲಪ್ಪ. ಹಾಂ, ಹುಷಾರು ಹುಷಾರು. ಯೋಚನೆ ಮಾಡಬೇಡಿ ಮೇಡಮ್, ನಮ್ಮ ಹುಡುಗ ಕೆಳಗಡೆ ಕಾಯ್ತಾ ಇದ್ದಾನೆ, ಮಿಸ್ಸೇ ಮಾಡಲ್ಲ ಅವನು. ನೋಡು, ಇದರಲ್ಲಿ ನೀನು ಸಿಗಾಕೊಳಕ್ ಹೋಗ್ಬೇಡ, ಅಕಸ್ಮಾತ್ ನೀನ್ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಅದಕ್ಕೆ ಮೇಡಮ್, ನಮ್ದು ಏನಿದ್ರು ಮೊಬೈಲ್ ಅಲ್ಲೇ. ಅಲ್ಲ, ನಿಮ್ ಕಣ್ಣಿಗೆ ನಾನು ರೌಡಿ ತರ ಕಾಣಿಸಿದ್ನು ಮೇಡಮ್, ಇದ್ರಿರ್ಬೋದೇನೋ. ಮೇಡಮ್, ನಾನು ಕೆಳಗಡೆ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡ್ಬರ್ತೀನಿ, ಆಯ್ತಾ? ಎಕ್ಸಾಮ್ ಬರೆಯಕ್ ಹೋಗ್ತೀಯಾ? ನಿನ್ ಹಣೆ ಬರಾನ ನಾನ್ ಬರಿತೀನಿ. ಮಧು, ಇನ್ನ ಟೈಮ್ ಇದೆ, ತಿಂಡಿ ಮಾಡ್ಕೊಂಡು ಹೋಗೋಣ. ಇಲ್ಲ ಬೇಡ, ನಂಗೆ ಮೊದಲೇ ಟೆನ್ಷನ್ ಆಗ್ತಿದೆ, ತಿಂಡಿ ಎಲ್ಲ ಬೇಡ. ತಿಂಡಿ ಮಾಡಿಲ್ಲ ಅಂದ್ರೆ ಅಲ್ಲೋಗಿ ಸುಸ್ತಾಗ್ತೀಯಾ? ಹಾಗಾದ್ರೆ ನಾನು ಬರೀ ಕಾಫಿ ಕುಡಿತೀನಿ. ತಂದ್ಬಿಡ್ತೀನಿ. ಅಲ್ಲ, ನೀ ಯಾಕೆ ಹೋಗ್ತಿದ್ಯಾ? ಯಾರಿಗಾದ್ರೂ ಹೇಳಿದ್ರೆ ತಂದ್ಕೊಡ್ತಾರಲ್ಲ. ಏನಾಗಲ್ಲ, ನಾನೇ ತಗೊಂಬರ್ತೀನಿ. ಟೆನ್ಷನ್ ಮಾಡ್ಕೊಂಬೇಡ, ಚೆನ್ನಾಗಾಗುತ್ತೆ. ಏನಾಯ್ತು? ಅವ್ನ ಕಳ್ಳ ಬ್ಯಾಗ್ ಇಟ್ಬಿಡೋಗ್ತಿದ್ದಾನೆ, ಎಕ್ಸಾಮ್ ಹಾಲ್ ಟಿಕೆಟ್ ಅದ್ರಲ್ಲೇ ಇದೆ. ಹೌದಾ? ಒಂದ್ ನಿಮಿಷ.